ಮಹತ್ವದ ಸರ್ಕಾರಿ ದಾಖಲೆಗಳಿದ್ದ ದೆಹಲಿಯ ಸಿಜಿಒ ಕಾಂಪ್ಲೆಕ್ಸ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಆಕಸ್ಮಿಕ ಬೆಂಕಿಯಿಂದ ಮಹತ್ವದ ಸರ್ಕಾರಿ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ. ಅಲ್ಲದೆ ಇಲ್ಲಿನ ಭದ್ರತಾ ಸಿಬ್ಬಂದಿಗೆ ಸುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ 24 ಅಗ್ನಿಶಾಮಕ ವಾಹನಗಳು ಆಗಮಿಸಿದ್ದು ಬೆಂಕಿ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಜಗತ್ತಿನ ಅತಿ ಮಲಿನ 20 ನಗರಗಳ ಪಟ್ಟಿಯಲ್ಲಿ ಭಾರತದ 15 ನಗರಗಳು ಸ್ಥಾನ ಪಡೆದಿವೆ ಎಂದು ವರದಿಯೊಂದು ಹೇಳಿದೆ. ಗ್ರೀನ್ ಪೀಸ್ ಆಗ್ನೇಯ ಏಷ್ಯಾ ಸಂಸ್ಥೆ ಸಹಯೋಗದಲ್ಲಿ ಸಿದ್ಧಪಡಿಸಲಾಗಿರುವ ಐಕ್ಯೂಏರ್ ಏರ್ ವಿಜುವಲ್ಸ್ ಕ್ವಾಲಿಟಿ ರಿಪೋರ್ಟ್ 2018 ಹೆಸರಿನ ವಾಯು ಗುಣಮಟ್ಟ ವರದಿಯಲ್ಲಿ ದೆಹಲಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಿದೆ. ಮಲಿನ ರಾಜಧಾನಿಗಳ ಪಟ್ಟಿಯಲ್ಲಿ ದಿಲ್ಲಿ ಮೊದಲ ಸ್ಥಾನ ಗಳಿಸಿರುವುದು ಇರುಸು ಮುರುಸಿಗೆ ಕಾರಣವಾಗಿದೆ. ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳಲ್ಲಿ ಕಂಡು ಬಂದಿದ್ದ ಮಾರಣಾಂತಿಕ ಸಾಂಕ್ರಾಮಿಕ ಇಬೋಲಾ ಕಾಯಿಲೆ ಭಾರತವು ಸೇರಿದಂತೆ ವಿಶ್ವದಾದ್ಯಂತ ತಲ್ಲಣ ಮೂಡಿಸಿ ಸಾವಿನ ರುದ್ರನರ್ತನ ನಡೆಸಿತ್ತು. ಡೆಡ್ಲಿ ಇಬೋಲಾ ವೈರಾಣುವನ್ನು ಪತ್ತೆಹಚ್ಚಿ ಅದನ್ನು ನಿಯಂತ್ರಿಸುವ ವಿಧಾನವನ್ನು ಭಾರತೀಯ ಮೂಲದ ವೈದ್ಯಕೀಯ ಪ್ರಾಧ್ಯಾಪಕರು ಕಂಡುಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಹಿಂಬಡ್ತಿ ಪಡೆದಿದ್ದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರಾಜ್ಯ ಸರ್ಕಾರಿ ನೌಕರರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದ ವಿಧೇಯಕಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದರಿಂದ ಈ ಸಂಬಂಧ ಮುಂದಿನ ಕ್ರಮ ಕೈಗೊಳ್ಳಬಾರದೆಂದು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಿದೆ. ಆಸ್ಟ್ರೇಲಿಯಾದಲ್ಲಿ ಕೆಲ ದಿನಗಳ ಹಿಂದೆ ಕಾಣೆಯಾಗಿದ್ದ ಭಾರತೀಯ ಮೂಲದ ದಂತವೈದ್ಯೆ ಪ್ರೀತಿ ರೆಡ್ಡಿ ಅವರ ಮೃತದೇಹ ಪತ್ತೆಯಾಗಿದೆ. ಸಿಡ್ನಿಯ ಜನನಿಬೀಡ ಪ್ರದೇಶದಲ್ಲಿ ಸುಟ್ಕೇಸ್ ಒಂದರಲ್ಲಿ ಬರ್ಬರವಾಗಿ ಇರಿದು ಕೊಲೆ ಮಾಡಿರುವ ಮೃತದೇಹ ಸಿಕ್ಕಿರುವುದಾಗಿ ಈ ಅಪಘಾತ ಉದ್ದೇಶಪೂರ್ವಕವಾಗಿದೆ ಎಂದು ನ್ಯೂ ಸೌತ್ ವೇಲ್ಸ್ ಪೊಲೀಸರು ತಿಳಿಸಿದ್ದಾರೆ. ಕುರಿಗಾಯಿಯೊಬ್ಬನ ಮೇಲೆ ಚಿರತೆಯೊಂದು ದಾಳಿ ನಡೆಸಿದಾಗ ಗ್ರಾಮಸ್ಥರ ಕೂಗಾಟದಿಂದ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮೈಸೂರಿನ ಎಚ್ಡಿ ಕೋಟೆ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಯಡಹಳ್ಳಿ ಗ್ರಾಮದ ಸುರೇಶ್ ಚಿರತೆಯಿಂದ ಗಾಯಗೊಂಡು ಪಾರಾದ ಯುವಕ ಸದ್ಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುರಿಗಾಯಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಗುಡ್ ನ್ಯೂಸ್. ಇದೇ ಏಪ್ರಿಲ್ನಲ್ಲಿ 5G ನೆಟ್ವರ್ಕ್ ಹೊಂದಿರುವ ಮೊಬೈಲ್ ಭಾರತಕ್ಕೆ ಕಾಲಿಡಲಿದೆ ಎಂದು ತಿಳಿದು ಬಂದಿದೆ. ಸ್ಯಾಮ್ಸಂಗ್ ಕಂಪನಿಯ ಗ್ಯಾಲಕ್ಸಿ S10 ಮೊಬೈಲ್ ಭಾರತದಲ್ಲಿ 5G ನೆಟ್ವರ್ಕ್ ಸಾಮರ್ಥ್ಯದ ಮೊಬೈಲ್ ಏಪ್ರಿಲ್ ಮಧ್ಯಭಾಗದಲ್ಲಿ ಭಾರತದಲ್ಲಿ ಪರಿಚಯಿಸಲಿದೆ. ರಿಲಯನ್ಸ್ ಇಂಡಸ್ಟ್ರಿನ ಮುಖ್ಯಸ್ಥ ಮುಕೇಶ್ ಅಂಬಾನಿ 2019 ವರ್ಷದಲ್ಲಿ $50 ಬಿಲಿಯನ್ ಸಂಪತ್ತಿನೊಂದಿಗೆ 6ನೇ ಸ್ಥಾನ ಜಿಗಿದು ವಿಶ್ವದ 13ನೇ ಅತಿ ದೊಡ್ಡ ಶ್ರೀಮಂತನಾಗಿ ಹೊರಹೊಮ್ಮಿದ್ದಾರೆ ಎಂದು ಫೋರ್ಬ್ಸ್ ಪತ್ರಿಕೆ ವರದಿ ಮಾಡಿದೆ. ರಿಲಯನ್ಸ್ ಜಿಯೋ ಬ್ರ್ಯಾಂಡ್ ಬ್ಯಾಂಡ್ ಟೆಲ್ಕೋ ಸೇವೆಯ ನಿರಂತರ ಯಶಸ್ಸಿನ ಮಧ್ಯೆ 60ನೇ ವರ್ಷದ ಅಂಬಾನಿ ತಮ್ಮ ಸಂಪತ್ತಿನಲ್ಲಿ ಈ ಹಿಂದಿಗಿಂತ $10.1 ಬಿಲಿಯನ್ ಹೆಚ್ಚಿಸಿಕೊಂಡಿದ್ದಾರೆ. ಕಳೆದ ವರ್ಷ $40.1 ಬಿಲಿಯನ್ ಸಂಪತ್ತಿನೊಂದಿಗೆ 19ನೇ ಸ್ಥಾನದಲ್ಲಿದ್ದವರು ಈ ವರ್ಷ 6ನೇ ಸ್ಥಾನ ಜಿಗಿದು 13ನಕ್ಕೆ ಸ್ಥಾನ ಲೆಕ್ಕ ಇಟ್ಟಿದ್ದಾರೆ.